ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನಾನ್ ಬಯೋಡಿಗ್ರೇಡಬಲ್, ಪರಿಸರನ ಹಾಳು ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದರೂ ಹಣ್ಣು ತರಕಾರಿ ಸೊಪ್ಪು ಹೀಗೆ ಎಲ್ಲದಕ್ಕೂ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನೇ ಬಳಸ್ತಿದ್ದೀವಲ್ವಾ? ಹಾಗಾಗಿನೇ ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ಕಡೆ ಕಾಣಿಸ್ತಿದೆ. ಇದು ಮುಂದುವರೆದರೆ ಪರಿಸರಕ್ಕೆ ಅಪಾಯಕಾರಿ ಕೂಡ. ನಾವು ಚಿಕ್ಕವರಿರ್ಬೋದು, ಆದರೆ ನಮಗೂ ಜವಾಬ್ದಾರಿ ಇದೆ. ಅದಕ್ಕಾಗಿನೇ ನನ್ನ ಸ್ನೇಹಿತರನ್ನೆಲ್ಲ ಒಗ್ಗೂಡಿಸಿ ಈ ಹಾಲಿಡೇಸ್ನಲ್ಲಿ ಕನಿಷ್ಠ 1000 ಪೇಪರ್ ಬ್ಯಾಗ್ ಮಾಡಿ ಅಂಗಡಿಗಳಿಗೆ ಹಂಚಲು ನಿರ್ಧರಿಸಿದ್ವಿ. ಯೂಟ್ಯೂಬ್ನಿಂದ ಪೇಪರ್ ಬ್ಯಾಗ್ ಮಾಡೋದನ್ನು ಕಲಿತ್ಕೊಂಡ್ವಿ. ಬ್ಯಾಗ್ ಕನಿಷ್ಠ 2-3 ಕೆಜಿ ತೂಕ ತಡೆಯುವಂತಿರಬೇಕು. ಹಾಗಾಗಿ ಪೇಪರ್ಗಳ ಮಧ್ಯೆ ಸಣ್ಣ ದಾರದ ಎಳೆಗಳನ್ನು ಇಟ್ಟು ಉತ್ತಮ ಗೋಂದ್ ಮತ್ತು ಪೇಪರ್ ಬಳಸಿ ಹಿಡಿಕೆಗೆ ರಿವಿಟ್ ಹಾಕಿ ಮತ್ತು ಉತ್ತಮ ಲೇಸನ್ನು ಹಾಕಿದ್ವಿ. ತಳಭಾಗದಲ್ಲಿ ರಟ್ಟಿನ ಪಟ್ಟಿಗಳನ್ನು ಬಳಸಿ ಒಂದು ಪೇಪರ್ ಬ್ಯಾಗ್ ಕನಿಷ್ಠ 10 ಸಲ ರಿಯೂಸ್ ಆಗೋ ಹಾಗೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ. ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಕೇವಲ 4 ದಿನಗಳಲ್ಲಿ 1000 ಹೆಚ್ಚು ಪೇಪರ್ ಬ್ಯಾಗ್ಗಳನ್ನ ರೆಡಿ ಮಾಡಿದ್ವಿ. ಈಗ ನಿಜವಾದ ಟಾಸ್ಕ್ ಅಂಗಡಿ ಮಾರಾಟಗಾರರು ಮತ್ತು ಪಬ್ಲಿಕ್ ಅನ್ನು ರೀಚ್ ಮಾಡಿ ಜಾಗೃತಿ ಮೂಡಿಸುವುದು. ನಮ್ಮ ಗ್ರೀನ್ ವಾರಿಯರ್ಸ್ ಪಡೆ ಒಂದು ಆಕರ್ಷಕ ಪ್ಲಕಾರ್ಡ್ನೊಂದಿಗೆ ಪ್ರತಿ ಅಂಗಡಿಗೆ ಭೇಟಿ ನೀಡಿ ವಿವರಿಸಿದೆವು. ಕೆಲವರು ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಇನ್ನು ಮುಂದೆ ಪ್ಲಾಸ್ಟಿಕ್ ಬ್ಯಾಗ್ ಬಳಸಲ್ಲ, ಪೇಪರ್ ಬ್ಯಾಗ್ ಅಥವಾ ಬಟ್ಟೆ ಬ್ಯಾಗ್ಗಳನ್ನೇ ಬಳಸ್ತೀವಿ ಅಂತ ಪ್ರಾಮಿಸ್ ಮಾಡಿದರು. ಇನ್ನೂ ಕೆಲವರು ಪ್ಲಾಸ್ಟಿಕ್ ಬ್ಯಾಗ್ ಬಳಸದೇ ಇದ್ರೆ ತಮ್ಮ ವ್ಯಾಪಾರನೇ ನಿಂತೋಗುತ್ತೆ ಅಂತ ತಮ್ಮ ಕಷ್ಟನ ತೋಡ್ಕೊಂಡ್ರು. ನಾವು ಅವರನ್ನು ಕೂಡ ಕನ್ವಿನ್ಸ್ ಮಾಡಿದ್ವಿ. ಪಬ್ಲಿಕ್ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಕೆಲವು ಮಾರ್ಗದರ್ಶನ ಕೂಡ ನೀಡಿದ್ರು. ಪರಿಸರದ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡಿರೋದ್ರೆ ನಮಗೆ ಖುಷಿ ಆಗುತ್ತೆ. ದೊಡ್ಡವರು ನಾವು ತಿಳ್ಕೊಬೇಕು, ಇವ್ರೇನು ಹೋರಾಟ ಮಾಡ್ತಾ ಇದ್ದಾರೆ, ಮುಂದೆ ಸಕ್ಸಸ್ ಆಗಲಿ, ಪ್ಲಾಸ್ಟಿಕ್ ಕಂಪ್ಲೀಟ್ ಬ್ಯಾನ್ ಆಗಲಿ. ಈ ಒಂದು ಹಾಲಿಡೇಸಲ್ಲಿ ನೀವೆಲ್ಲ ಟೀಮಾಗಿ ಬಂದು ಕಸ್ಟಮರ್ಸ್ಗಳಿಗೆ ಮತ್ತು ಬಿಸ್ನೆಸ್ಮನ್ಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಒಂದು ಏನಪ್ಪ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಯೂಸ್ ಮಾಡೋದು ಖಂಡಿತ ತಪ್ಪು ಇದು, ಆದರೆ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದ್ದಾರೆ ಅಲ್ಲಿಂದ ಬ್ಯಾನ್ ಆಗಬೇಕು. ಬರೀ ಅಂಗಡಿ ಅಷ್ಟೇ ಅಲ್ಲ, ರಸ್ತೆಯಲ್ಲಿ ಪ್ಲಾಸ್ಟಿಕ್ ಹ್ಯಾಂಡ್ ಬ್ಯಾಗ್ನಲ್ಲಿ ಸಾಮಾನು ತೆಗೆದುಕೊಂಡು ಹೋಗೋರ ಹತ್ತಿರನೂ ಪ್ಲಾಸ್ಟಿಕ್ ಬ್ಯಾಗ್ ಇಸ್ಕೊಂಡು ಪೇಪರ್ ಬ್ಯಾಗ್ ಕೊಟ್ವಿ. ಅವರುಗಳು ಸಹ ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಮತ್ತು ಸಹಕರಿಸಿದ್ರು. ಹೀಗೆ ಬೀದಿ ಬದಿಯ ಹಣ್ಣಿನಂಗಡಿ, ತರಕಾರಿ ಅಂಗಡಿ, ತಳ್ಳುವ ಗಾಡಿ ಅಷ್ಟೇ ಅಲ್ಲದೆ ಬೇಕರಿಗಳು, ದಿನಸಿ ಅಂಗಡಿ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಅವರೆಲ್ಲರಿಗೂ ಉಚಿತವಾಗಿ ನಾವೇ ತಯಾರಿಸಿದ್ದ ಪೇಪರ್ ಬ್ಯಾಗ್ಗಳನ್ನು ನೀಡಿದೆವು. ಕೆಲವರಂತೂ ಗ್ರಾಹಕರ ಅಲಕ್ಷ್ಯತೆಯೇ ಪ್ಲಾಸ್ಟಿಕ್ ಹಾವಳಿಗೆ ಕಾರಣ ಅಂತ ಗ್ರಾಹಕರನ್ನೇ ದೂರಿದರು. Thank you.
ಇವರು ಹೇಳೋದು ನಿಜ. ನಾವು ಅಂಗಡಿಗೆ ಹೋಗಬೇಕಾದಾಗ ಜೊತೆಯಲ್ಲಿ ಒಂದು ಬಟ್ಟೆ ಬ್ಯಾಗ್ ಹಿಡಿದುಕೊಂಡು ಹೋಗಿಬಿಟ್ರೆ ಈ ಎಲ್ಲ ಸಮಸ್ಯೆ ಇರುವುದೇ ಇಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಹತ್ತಾರು ಅಂಗಡಿಗಳು ನೂರಾರು ಜನರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದೆವು. ಸಾರ್ವಜನಿಕರು ಸರ್ಕಾರವನ್ನೇ ದೂಷಿಸಿದರು, ಅಂಗಡಿಯವರು ಗ್ರಾಹಕರನ್ನು ದೂರಿದರು, ಗ್ರಾಹಕರು ಅಂಗಡಿಯವರನ್ನೇ ಹೊಣೆಗಾರರನ್ನಾಗಿಸಿದರು. ಆದರೆ ಯಾರು ತಮ್ಮಿಂದಲೇ ತಪ್ಪಾಗುತ್ತಿದೆ ಎಂದು ಒಪ್ಪಿಕೊಳ್ಳಲು ಸಿದ್ಧರೇ ಇರಲಿಲ್ಲ. ಮೊದಲ ಫೀಲ್ಡ್ ಎಕ್ಸ್ಪೀರಿಯನ್ಸ್ ತುಂಬಾ ಕಲಿತೆವು. ಕೊನೆಗೆ ನಮಗನಿಸಿದ್ದು ಬದಲಾವಣೆಯಾಗಬೇಕಾಗಿರುವುದು ಕೇವಲ ಬ್ಯಾಗ್ನಲ್ಲ, ಜನರ ಮನಸ್ಥಿತಿಯಲ್ಲಿ. ನಮ್ಮ ಗ್ರೀನ್ ವಾರಿಯರ್ಸ್ ತಂಡದಿಂದ ಇದು ಒಂದು ಆರಂಭವಷ್ಟೇ, ಮಾಡಬೇಕಾದ್ದು ಇನ್ನೂ ಇದೆ.